ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಪ್ಪ? ಎಲ್ಲರೂ ಆರಾಮಿದ್ದೀರನ್ನ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮದೀವಿ. ಬರ್ರಿ, ವಿಡಿಯೋನ ಸಾಯಂಕಾಲ ಶುರು ಮಾಡಕತ್ತೀನಿ. ಸೊ ಇದಕ್ಕಿಂತ ಮುಂಚೆಗೆ ಕೆಲವು ವಿಡಿಯೋ ಕ್ಲಿಪ್ಪಿಂಗ್ಸ್ ಅದಾವ, ಈಗ ನೀವು ನೋಡ್ಕೊಂಡು ಬರ್ರಿ. ನೋಡಿ ಫ್ರೆಂಡ್ಸ್, ಇದು ಮಧ್ಯಾಹ್ನ ಟೈಮ ನೋಡ್ರಿ. ನಾನು ಇವಾಗ ಚೂಡ ಮಾಡಾತಿದ್ದೆ ನೋಡ್ರಿ. ಚೂಡಾಕ ಇವಾಗ ಎಣ್ಣೆ ಹಾಕಿದೆ ನೋಡ್ರಿ. ಜೀರಿಗೆ, ಸಾಸ್ಮಿ, ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿನೂ ಹಾಕಿ ನೋಡ್ರಿ. ಎಲ್ಲೋ ಕಲರ್ ಚೂಡ ಮಾಡಾತೀನಿ ರೀ. ಹಸಿ ಮೆಣಸಿನ್ಕಾಯಿ ಹಾಕಿ ಇವು ಮಸ್ತ್ ಆಗ್ತಾವೆ ನೋಡ್ರಿ. ಇವು ಸೊಲ್ಲಾಪುರದಾಗ ಸಿಗುವಂಥ ದಪ್ಪು ಚುರುಮುರಿನೇ ಅಂತಾರೆ ನೋಡ್ರಿ. ಡಬ್ಬು ಚುರುಮುರಿ ಥರ ಇರ್ತಾವೆ ಇವು. ಸೊ ಅದ್ರದ್ದು ಚೂಡ ಈ ಥರ ಹಸಿ ಮೆಣಸಿನ್ಕಾಯಿಗೆ ಮಾಡಿದ್ರೆ ಮಸ್ತ್ ಆಗುತ್ತೆ ರೀ. ಹಾಗಾಗಿ ಈಗ ಎಣ್ಣೆ ಒಳಗೆ ಇಷ್ಟೆಲ್ಲ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಹಸಿ ವಸ್ನಿ ಹೋಗೋರ ಥರ ಫ್ರೈ ಮಾಡಿಕೊಂಡು ಅದಾದ್ಮೇಲೆ ಈಗ ಪುಟಾಣಿ, ಶೇಂಗಾ ಎಲ್ಲನೂ ಕೂಡ ಹಾಕ್ಕೊಂಡು ಮತ್ತು ಎಣ್ಣೆ ಒಳಗೇ ಈ ಥರ ಫ್ರೈ ಮಾಡ್ಕೊಂಡು ಹಾಕ್ತಿದ್ದೆ ನೋಡ್ರಿ ಫ್ರೆಂಡ್ಸ. ಸೊ ಅದಾದ್ಮೇಲೆ ನೋಡ್ರಿ, ಅದು ಕೂಡ ಫ್ರೈ ಆದ್ಮೇಲೆ ಈ ಸದ್ಯಕ್ಕೆ ಕರಿಬೇವನ್ನು ಕೂಡ ಹಾಕ್ಕೊಂಡು ಹಾಕ್ತೀನಿ ರೀ ಲಾಸ್ಟಿಗೆ. ಕ್ವಿಕ್ಕಾಗಿ ವಿಡಿಯೋನ ಶೇರ್ ಮಾಡತ್ತಿದ್ದೆ ನೋಡ್ರಿ, ಬಟ್ ನನ್ನ ರೂಟೀನ್ದೊಳಗೆ ಇದು ಕೂಡ ಆ್ಯಡ್ ಆಗಿರ್ತೈತಿ. ಡೀಟೇಲ್ ಆಗಂದ್ರೆ ನಿಮಗೂ ಬೇಜಾರಾಗುತ್ತೆ ಏನೋ. ಹಂಗಾಗಿ ವಿಡಿಯೋನ ಮಾಡಿಕೊಂಡು ವಯಸ್ಸವ್ರು ಕೂಡ ಹತ್ತೀನಿ ರೀ. ವಿಡಿಯೋ ಲೆಂತಿ ಆಗಿತ್ತು ಅಂತೇಳಿ ಸ್ಪೀಡ್ ಸ್ವಲ್ಪ ಜಾಸ್ತಿ ಇಟ್ಕೊಂಡು ನಿಮ್ಗೆ ಶೇರ್ ಮಾಡತ್ತೀನಿ. ಇವಾಗ ನೋಡ್ರಿ, ಈಗ ಅರ್ಶಿನ ಪುಡಿ ಹಾಕ್ಕೊಂಡ್ರಿ. ಸ್ವಲ್ಪ ಜಾಸ್ತಿ ಇದ್ದರೂ ಪರವಾಗಿಲ್ಲ, ಯಾಕಂದ್ರೆ ಹಸಿಮೆಣಸಿನ್ಕಾಯಿ ಹಾಕಿರ್ತೀವಿ, ಖಾರ ಹಾಕಂಗಿಲ್ಲ. ಹಂಗಾಗಿ ಅರ್ಶಿನ ಪುಡಿ ಹಾಕಿದ್ರೆ ಕಲರ್ಫುಲ್ಲಾಗಿ ಚೆಂದಾಗಿ ಟೇಸ್ಟಿಯಾಗಿ ಆಗ್ತದೆ ನೋಡ್ರಿ. ಅದಕ್ಕಂತೇಳಿ ಚೂಡ. ಸೊ ಅರ್ಶಿನ ಪುಡಿ ಹಾಕಿದಾದ್ಮ್ಯಾಗ ಇವಾಗ ನೋಡ್ರಿ, ಕೊತ್ತಂಬರಿನೂ ಕೂಡ ಹಾಕಕತ್ತೀನಿ. ಮತ್ತು ಕೊತ್ತಂಬರಿನ ಹಸಿದು ಹಾಕಿರಿ, ಮೆತ್ತಗಾಗಲ್ಲ ಅಂತ ಅನ್ಬೋದು. ಇಲ್ಲರಿ ಫ್ರೆಂಡ್ಸ, ಸ್ವಲ್ಪ ನಾವು ಸಣ್ಣ ಉರಿ ಇಟ್ಟು ಸಣ್ಣಾಗಿ ಸ್ವಲ್ಪ ಕೈ ಆಡಿಸ್ಕೊತ ಇದ್ದೀವಪ್ಪ ಅಂದ್ರೆ ಅವು ಚೆಂದಾಗಿ ಇದಾಗ್ತಾವ್ರಿ, ಕ್ರಿಸ್ಪಿ ಆಗದಂಗೆ ಆಗ್ತಾವ ರೀ ಫ್ರೆಂಡ್ಸ್. ಹಸಿ ಹಸಿಯಾಗಿ ಮೆತ್ತಗೆ ಹಂಗೆ ಏನು ಉಳ್ಕೊಳಂಗಿಲ್ಲ. ಈ ಥರ ಕೈ ಬೀಳಾರ್ದಂಗೆ ಸಣ್ಣ ಉರಿ ಒಳಗೇ ಫ್ರೈ ಮಾಡ್ಕೋತ ಇರ್ಬೇಕು ನೋಡ್ರಿ. ನಾವು ಪುಟ್ಟಿನ ಸ್ವಲ್ಪ ದಿಪ್ಪ ಇರೋದು ತೊಗೋಬೇಕಿರಿ, ದಮ್ ಇರೋದು ತೊಗೋಬೇಕು. ಭಾಳ ತಳಗಿರೋದು ತೊಗೊಂಡ್ರೆ ಎಲ್ಲ ಒತ್ತಿದಂಗಾಗಿ ಆ ಟೇಸ್ಟನ್ನೇ ಹೋಗ್ಬಿಡ್ತೈತಿ, ಒಂಥರ ಸುಟ್ಟು ವಾಸಿ ಸುಟ್ಟು ವಾಸಿನಿ ಬಂದಂಗಾಗುತ್ತೆ. ಸೊ ಇದು ಸ್ವಲ್ಪ ತೆಳಗೈತಿ, ಮೀಡಿಯಮ್ ಐತ್ರಿ, ಫುಲ್ ದಪ್ಪನಿಲ್ಲ ತೆಳಗನೇ ಇಲ್ಲ ಇದು ಬುಟ್ಟಿ. ಹಾಗಾಗಿ ನಾನು ಸಣ್ಣ ಉರಿ ಇಟ್ಟನೇ ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ. ಕೈ ಬಿಳಾರ್ದಂಗೆ ಫ್ರೈ ಮಾಡಿಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ಲಾಸ್ಟ್ ಮೂಮೆಂಟ್ದೊಳಗೆ. ಸೊ ಉಪ್ಪು ಹಾಕ್ಕೊಂಡು ಎಲ್ಲನೂ ಒಂದ್ಸರಿ ಮಿಕ್ಸ್ ಕೊಟ್ಕೊತೀನಿ. ಇವಾಗ ನೋಡಿರಿ, ಸ್ವಲ್ಪ ತಣ್ಣಗೂ ಆಗಿಲ್ಲ, ಫುಲ್ ತಣ್ಣಗೂನಿಲ್ಲ, ಫುಲ್ ಬಿಸಿನೂ ಇಲ್ಲ. ಇವಾಗ ಏನೈತೆ ರೀ, ಸ್ವಚ್ಛ ಮಾಡ್ಕೊಂಡಿರುವಂಥ ಈ ಥರ ಡಬ್ಬು ಚುರುಮುರಿ ನೋಡಿರಿ ಇವು. ಇವನ್ನೇನೈತಿ ಈಗ ಇದ್ರೊಳಗೆ ಹಾಕ್ಕೊಂಡಿನ್ರಿ ಬುಟ್ಟಿ ಒಳಗೆ, ಎಲ್ಲನೂ ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡಮಂತ್ರಿ ಫ್ರೆಂಡ್ಸ. ಬಟ್ ಒಂದು ಕೈಯ ಮೊಬೈಲ, ಒಂದು ಕೈಯಾಗ ಕೆಲಸ ನಡೆದೈತೆ ನಂದು. ಸೊ ಹಾಗಾಗಿ ಈಗ ಅಡ್ಜಸ್ಟ್ ಮಾಡ್ಕೋರಿ ನೀವೇ. ಈ ಥರದ ಚೂಡನೂ ಕೂಡ ರೆಡಿ ಆದು ನೋಡ್ರಿ ಫ್ರೆಂಡ್ಸ. ಮಸ್ತ್ ರುಚಿಯಾಗಿ ಬರ್ತಾವ್ರಿ ಇವ. ಇದ್ರ ಜೊತೆಗೆ ಶೇವು ಇಲ್ಲ ಉಳ್ಳಾಗಡ್ಡಿ, ಟೊಮೆಟೊ ಹಾಕ್ಕೊಂಡು ತಿಂತಾ ಇದ್ರೆ ಮಸ್ತ್ ಸಂಜೆ ಕಡೆ ಸ್ನ್ಯಾಕ್ಸ್ ಅದಂಗೆ ಆಗ್ತದೆ ನೋಡ್ರಿ. ಸೂಪರ್ ಟೇಸ್ಟಿಯಾಗಿ ಆಗ್ತವ. ಬಟ್ ಹಂಗಾಗಿ ಇದನ್ನು ನಾನು ಇವತ್ತು ಮಾಡಿದೆ ನೋಡ್ರಿ. ನಿಮ್ಗೆ ಕೊತ್ತಂಬರಿನ ಈ ಥರ ತೋರಿಸಿದೆ ನಾನು ನಿಮ್ಗೆ ಹೆಂಗೆ ಪುಡಿ ಪುಡಿ ಆಯ್ತು ಅಂತೇಳಿ. ಈಗ ನೋಡಿರಿ, ಈಗ ಚೂಡ ಮಸಾಲನು ಸ್ವಲ್ಪ ಹಾಕೋತೀನಿ ರೀ. ಸ್ವಲ್ಪ ಏನಂತಾರೆ ಚಾಟ್ ಮಸಾಲ ಅಂತಾರಲ್ಲ, ಆ ಥರದ್ದು ಫ್ಲೇವರ್ ಕೊಡ್ತೈತಿ ಇದು. ಇರ್ಲಿಕ್ಕಂತಂದ್ರೂ ಹಂಗೆ ಬಿಟ್ಕೋಬೋದು, ಬಟ್ ಐತಿ ತಂದಾರಂತೇಳಿ ನಾನು ಹಾಕಿದೆ ನೋಡಿರಿ. ಮಸ್ತಾಗಿ ಸದ್ಯಕ್ಕೆ ಒಂದು ಮಿಕ್ಸ್ ಕೊಟ್ಕೊತೀನಿ ಇದಕ್ಕೆ. ಅದಾದ್ಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಸಕ್ಕರೆ ಪುಡಿನ ಹಾಕ್ಕೊಂಡು ಮಿಕ್ಸ್ ಕೊಟ್ಟೋಣಮಂತ್ರಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ನೋಡ್ರಿ. ಡನ್, ಚೂಡ ರೆಡಿ ಅದು ನೋಡ್ರಿ. ಇವಾಗ ನೋಡ್ರಿ, ಹಬ್ಬ ನೋಡ್ರಿ ಫ್ರೆಂಡ್ಸ. ಹಬ್ಬ ಬಂತು, ಆಕಾಶ ಕಂದಿಲ್ಲ ಅಂತೇಳಿ ಎಲ್ಲರೂ ನಿಮ್ಮ ನಿಮ್ಮ ಮನೆ ಮುಂದೆ ಎಲ್ಲನೂ ಕೂಡ ದೀಪವನ್ನು ಬೆಳಗ್ದಿರಂತೆಗೆ ಸನ್ಕೊಂದಿನಿ. ಹಾಗಾಗಿ ಮತ್ತು ನಾವು ಯಜಮಾನ್ರಿ ಕೇಳಿದೆ ನೋಡ್ರಿ, ಅವ್ರಿಗೆ ಒಮ್ಮೆ ಟೈಮ್ ಸಿಗಂಗಿಲ್ಲ, ಎಲ್ಲನೂ ಕೂಡ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಈಸಿಯಾಗಿ ಆಗ್ತೈತಿ. ಸೊ ಹಾಗಾಗಿ ಇವಾಗ ಏನೈತೆ ನೋಡ್ರಿ, ಹೊರಗಡೆ ಆಕಾಶ ಕಂದಿಲ್ಲ ಹಾಕಕ್ಕೆ ಯಜಮಾನ್ರು ಮಳೆ ಬಿಡಾಕತ್ತಾರ. ಲಾಸ್ಟ್ ಟೈಮ್ದಾಗ ಹೇಳಿದೆ ನಾನು ಹೊರಗಡೆ ಒಂದು ಮಳೆ ಬಿಡ್ಕೋಬೇಕಂತೇಳಿ, ಅದು ಎದಕ್ಕೆ ಯೂಸ್ ಆಗ್ತೈತೆ ಬಿಡೋಂತಕ್ಕೆ ಸಂಗೆ ಬಿಟ್ಟಿದ್ವಿ. ಬಟ್ ಇವಾಗ ಬೇಕೇಗಿತ್ತು ನೋಡ್ರಿ, ಅದಕ್ಕಂತೇಳಿ ಅವ್ರು ಮಳೆ ಬಿಡಕ್ಕೆ ಟ್ರೈ ಮಾಡಾಕತ್ತಾರ ಫ್ರೆಂಡ್ಸ. ಬಟ್ ಅದು ಏನು ಚಲೋತ್ನೆ ಕುಂಡ್ರಲ್ಲಾಗಿತ್ತು ನೋಡ್ರಿ, ಒಂದೆರಡು ಅವಾಗ ಹಾಕ್ಕೊಂಡ್ರೆ ಆಗ್ಬಿಡ್ತಿತ್ತು. ಒಂದೊಂದು ಸರಿಗೆ ಆಗೋದೇ ಇಲ್ಲರಿ ಫ್ರೆಂಡ್ಸ ನೋಡ್ರಿ. ಯಾವಾಗೇನು ಟೈಮ್ ಯಾವಾಗ ನಮಗೆ ಅಗತ್ಯ ಇರ್ತೈತೆ ಅವಾಗ ಭಾಳ ಮಾಡಬೇಕಾಗಿತ್ತು ಅನ್ನಂಗೆ ಅನಿಸ್ಬಿಡ್ತೈತೆ ನೋಡ್ರಿ.
ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಇದು ಭತ್ತದ ತೋರಣ ನೋಡ್ರಿ. ಇದನ್ನ ಸ್ವಲ್ಪ ನೀರಿನೊಳಗ ತೊಯಿಸಿ ಯೂಸ್ ಮಾಡ್ರಿ, ಭಾಳ ದಿನ ಬಾಳಿಕೆ ಬರ್ತದ ಅಂತ ಕೂಡ ಭಾಳ ಜನ ಕಮೆಂಟ್ ಮಾಡಿ ನೀವು ಕೇಳಿದ್ರಿ. ಹಾಗಾಗಿ ನೀರಿನೊಳಗ ಬಕೆಟ್ನ್ಯಾಗ ನೀರು ಬಿಟ್ಟು ಎದ್ದಿ ಈಗೇನೆ ಇದು ಸ್ವಲ್ಪ ನೀರು ಜನಿದ ಮ್ಯಾಗ ಮತ್ತೆ ತೋರಣ ಕಟ್ತೀನಿ ನೋಡ್ರಿ ಬಾಕ್ಲಿಗೆ. ನಂಗೂ ಗೊತ್ತಿಲ್ಲರಿ ಇದು ಫಸ್ಟ್ ಟೈಮ್ ಹೆಂಗ್ ಯೂಸ್ ಮಾಡೋದು ಏನಂತ ಹೇಳಿ, ಬಟ್ ಭಾಳ ಜನ ಹೇಳಿದ್ರಿ ಸ್ವಲ್ಪ ನೀರಿನ್ಯಾಗ ತೊಯಿಸಿ ಮತ್ತೆ ಹಾಕ್ರಿ ಚಲೋ ಬಾಳಿಕೆ ಬರ್ತದ ಅಂತೇಳಿ. ಯಾರೆಲ್ಲ ಆ ಥರ ನನಗೆ ಸಜೆಷನ್ ಕೊಟ್ಟಿರಿ ಎಲ್ಲರಿಗೂ ಥ್ಯಾಂಕ್ಸ್ ರೀ. ಸ್ನೇಹಿತರೆ, 5ನೇ ದಿನದ ಸಂಕಲ್ಪ ಪರಿಪೂರ್ಣವಾಗುವಂತೆ ರಾಯರು ನಡೆಸಿಕೊಟ್ಟಿದ್ದಾರೆ. 5ನೇ ದಿನದ ಒಂದು 108 ರಾಯರ ನಾಮಾಂಕಿತವನ್ನು ನಾನು ಬರೆದೆ ನೋಡ್ರಿ. ನನ್ನ ಮಕ್ಕಳು ಕೂಡ ಎಷ್ಟೊತ್ತಿನ ಉಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಿತ್ಯ ಭಜತಾಂ ಕಲ್ಪಾಯ ನಮತಾಂ ಕಾಮಧೇನುವೆ ಅಂತೇಳಿ ನನ್ನ ಜೊತೆಗ ಇದು 108 ನಾಮಾಂಕಿತ ಬರೆಯವರೆಗೂ ಕೂಡ ಅವರು ರಾಯರ ಒಂದು ನೆನೆಸ್ತಾ ರಾಯರ ಧ್ಯಾನ ಮಾಡ್ತಾ ಕುಂತಿದ್ರು. ಮಕ್ಕಳು ಅಂದ್ರ ಸ್ವಲ್ಪ ಕಿಡಿಗೇಡ್ತನ ಮಾಡೇ ಮಾಡ್ತಿರ್ತಾರ, ಆದ್ರ ರಾಯರನ್ನ ನೆನೆಸ್ಬೇಕು, ರಾಯರನ್ನ ಒಂದು ಧ್ಯಾನ ಮಾಡ್ಬೇಕಂತೇಳಿ ಅವ್ರ ಮನಸ್ಸಿನೊಳಗೆ ಬಂದೈತಿ. ಹಂಗಾಗಿ ಅವರಿಗೆ ಒಂದು ಒಳ್ಳೆ ಎಜುಕೇಶನ್ ಅನ್ನ ರಾಯರು ಕೊಟ್ಟು ಅವ್ರಿಗೆ ಒಂದು ಒಳ್ಳೆ ಮಾರ್ಗದರ್ಶಕರಾಗಿ ರಾಯರು ಆಶೀರ್ವಾದ ಕೊಡ್ತಾರ ಅನ್ನೋದು ನಂದು ಭರವಸೆನೂ ಕೂಡ ಐತಿ. ಸೊ ಈಗ ಇದನ್ನ ತೆಗ್ದಿರ್ತೀನಿ. ನಮ್ ಪಿಲ್ಲ ನೋಡ್ರಿ ಈಗ ಪಾರ್ಕಿಂಗ್ ದಾಗ ಪಟಾಕ್ಷಿ ಆರ್ಸಕೋತಾನಂತ್ರಿ. ಹೌದು ರೀ, ಪಿಸ್ತೂಲ್ ಆಗ ಚೋಟೆ ರೀ ಚೋಟೆ. ಏ ಇಲ್ಲಿಂದ್ರ ಮತ್ತೆ ಬಾಯ್ ಮಾಡೋಗೆಲ್ಲ ರೀ. ನಾವ್ ಅತ್ತಿ ಸೊಸ್ತೆರು ಮಾತಾಡ್ಕೋತ ಇಲ್ಲ ಕೂತಿಯ ನೋಡ್ರಿ, ಬ್ಯಾಸ ಆಗ್ಬಿಟ್ಟದ್ರಿ. ದೀಪಾವಳಿದ ಹಬ್ಬದ ಎಲ್ಲ ತಯಾರಿ ಮಾಡಿ ಮಾಡಿ ರೋಷದಂಗ ಆಗ್ಬಿಟ್ಟೈತ್ರಿ. ಹಂಗಾಯ್ತು ಮಾತಾಡ್ಕೋತ ಕುಂತ. ಮತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ರು ಫೋನ್ ಹಚ್ಚಿದ್ರಿ, ಅವ್ರ ಜೊತೆ ಮಾತಾಡಿದ್ವಿ. ನಮ್ಮ ಜೊತೆ ನಮ್ಮ ಕವಿತಾ ಮಮ್ಮಿಯವ್ರನ್ನೂ ಎಲ್ಲರೂ ಕೇಳತ್ತೀರಿ, ಅವ್ರು ಚಂದ ಮಾತಾಡ್ತಾರಂತೀರಿ. ಎಲ್ಲರಿಗೂ ಥ್ಯಾಂಕ್ಸ್ ರೀ ನೋಡ್ರಿ. ನಾವು ಮಾಡಾಕತ್ತೀವಪ್ಪ ಅಂದ್ರೆ ನಮ್ಮ ಫ್ಯಾಮಿಲಿ ಎಲ್ಲರನ್ನೂ ತೋರಿಸ್ತೀವಿ, ಎಲ್ಲರನ್ನೂ ಕೂಡ ಹಿಡ್ದು ಮಾತಾಡಿಸ್ತೀರಿ. ನಮಗಂತೂ ಭಾಳ ಖುಷಿ ಅಂತ ಅನಿಸ್ತದ ನೋಡ್ರಿ ಫ್ರೆಂಡ್ಸ. ಸಿದ್ದಮ್ಮ ಕಡೆ ತೋಡ್ರದ್ರ ನಂಬರ್ ಅವರು ಫೋನ್ ಹಚ್ಚಿ ಮಾತಾಡಿದ ನಮಗೂ ಖುಷಿ ಆಯ್ತು ನೋಡ್ರಿ. ಅವ್ರ ಹೆಸರು ಲಕ್ಷ್ಮಿ ಅಂತೇಳಿ ಇಲ್ಲೇ ಸೊಲ್ಲಾಪುರದಾಗಿರ್ತಾರಂತ. ಮತ್ತೆ ಅವ್ರ ಜೊತೆಗೆ ಇಬ್ರು ಮಾತಾಡಿದ್ವಿ, ಈಗಿನ ಕೂತೀವಿ ರೀ. ಏನ ಅಡುಗೆ ಏನು ಮಾಡ್ಬೇಕೇನಿಲ್ಲ, ವಿಚಾರನ ನಡೆದೈತ್ರಿ ಏನ ನೋಡೋಣ ಅಂತ ಏನ್ರ ಇಟ್ ಮಾಡ್ತೀವಿ ಫ್ರೆಂಡ್ಸ್. ನೀವು ಎಲ್ಲ ಹಬ್ಬ ಹೆಂಗ್ ಮಾಡತ್ತೀರಿ? ಎಲ್ಲರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡ್ರಿ. ದೀಪಾವಳಿ ಹಬ್ಬ ದೀಪವನ್ನ ಹಚ್ಚಿ ಬೆಳಗಿಸುವಂತ ಹಬ್ಬ, ಎಲ್ಲರ ಬಾಳು ಕೂಡ ಬೆಳಕಾಗ್ಲಿ. ಎಲ್ಲರ ಬಾಳಲ್ಲೂ ಕೂಡ ದೀಪ ಹೆಂಗ ಪ್ರಕಾಶ ಬೀರ್ತದ ನೋಡ್ರಿ, ಅದೇ ತರ ನಿಮ್ ಜೀವನನು ಕೂಡ ಬೆಳಗ್ಲಿ ಅಂತೇಳಿ ನಾವು ಕೂಡ ವಿಶ್ ಮಾಡ್ತೀವಿ. ಮರಟೆಗೆ ಹೇಳ್ರಿ ನೀವು, ನಾವು ನೋಡ್ರಿ ಹೇಳ್ತೀವಿ. ಏನೋ ತಪ್ಪಿರೋದಿವೆ ಕ್ಷಮಿಸ್ರಿ. ಏನಂತಾರಲ್ರಿ, ದಿವಾಳಿ ಚ ಹಾರ್ದಿಕ ಶುಭೇಚ್ಛೆ. ಇಷ್ಟ ಹೇಳ್ತಾ ಮತ್ತೆ ಫ್ರೆಂಡ್ಸ್ ಇನ್ನ ಮತ್ತೆ ಆಮೇಲೆ ರೂಟಿನ ಶೇರ್ ಮಾಡ್ತೀನಿ. ನೋಡ್ರಿ ಮತ್ತ ಕನ್ನಡನ ರಾಟ ಇದ್ರಿ. ಅವಡಿ ಮರಾಠಿ ಬಿಟ್ಟಾ ಮಹೇಶ್ ನೋಡಿ ಲಕ್ಷ್ಮಿಗಳು. ಮತ್ತ ನಮ್ಮ ಬಗೇಶ್ರಿ ಏನ್ಮಾಡ್ತಾಳ ತಾಯ್ದಾಗ ಕನ್ನಡ ಮಾತಾಡ್ತಾ, ಮತ್ತ ಟ್ರಿಂಕಲ್ ಮರಾಠಿ ನೋಡ್ರಿ. ಹೆಂಗ ಓಕೆ ರೀ, ಮತ್ತೆ ಸಿಗೋಣ. ಗಪ್ಪ ಹೊಡ್ಕೊತ ಕೂತ್ರಿ, ನಮ್ಗಂತೂ ಟೈಮ್ ಗೊತ್ತಾಗಂಗಿಲ್ರಿ ಫ್ರೆಂಡ್ಸ. ಒಟ್ಟ ಬ್ಯಾಸರಿಗೈತ್ರಿ ಸರ್, ಬ್ರೇಕ್ ಅಂತೇಳಿ ಕೂತೀವ್ರಿ. ದಂದಿ ನಮ್ ಬಿಟ್ಟು ಹೋಗೋದೇ ಇಲ್ರಿ. ದಂದಿ ನಮ್ಮ ಕೂಡ ಸರಿ ಬ್ಯಾಸ್ರ ಆದ್ರೆ ಒಂದ್ ಗಳಿ ಸುಮ್ ಕೂತಿರ್ತೀವಿ. ನಾನಾರ ಇನ್ನ ಅಲ್ಲಿ ಹೋಗಿರ್ತೀನಿ, ಇಲ್ಲ ಅವ್ರ ಇಲ್ಲಿ ಬಂದಿರ್ತಾರ, ಒಟ್ಟು ಕೂತು ಬಿಡ್ತೀವಿ. ನಮಗ್ ಬಿಡಲ್ರಿ ಇದು, ಕೊನೆವರೆಗೂ ದಂದ್ ಇರೋದ ಮಾಡೋದು. ಮತ್ತೇನ್ ಮಾಡ್ತೀರಿ, ಬ್ಯಾಸ್ರ ಆತಂದ್ರೆ ಗಳಿ ಎಲ್ಲಿ ಹೋಗೋದಿಲ್ಲ ಬರೋದಿಲ್ಲ, ಇಲ್ಲೇ ಸುಮ್ಮ ಒಂದ್ ಒಬ್ರಿಗೊಬ್ರದ್ ಮಾತ್ಲಿಂದ ಜರ ಪ್ರೆಶ್ ಅನ್ನಿಸ್ತದ ಮೈಂಡ್ ಅದಿಲ್ರಿ. ಮತ್ತೆ ಅದಕ್ಕಂತೇಳಿ
ಇಲ್ಲೇ ಕೂತೀವಿ ನೋಡ್ರಿ ಈಗ ನೋಡಣ ಮತ್ತೆ ಆಮೇಲೆ ರೂಟೀನ್ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಬೈ ಇವಾಗ ನೋಡ್ರಿ ಸಾಯಂಕಾಲ ಸಾಯಂಕಾಲ ನೈಟ್ ಟೈಮ್ ದನೆ ಆಗಿತ್ತು ಅಂತ ಅನ್ಕೋರಿ ಫ್ರೆಂಡ್ಸ್ ಇವಾಗ ನೋಡ್ರಿ ಶುಭಮ್ನು ಕೂಡ ಈ ಕಡೆಗ ನಮ್ದು ಏನೈತೆ ನೋಡ್ರಿ ಯಜಮಾನ್ರು ಈ ತರ ಮಾಡೋಗಿದ್ರು ನೋಡ್ರಿ ಆಕಾಶ್ ಕಂದಿಲ್ಲ ಅಂದ್ರೆ ಮಳೆ ಕುಂದಿರ್ಲಿಲ್ಲರಿ ಹಂಗಾಗಿ ಜಿಗಿಟ್ ಪಟ್ಟಿ ಹಚ್ಚಿ ಮಾಡಿ ಹೋಗಿದ್ರು ಅವರು ಅವಾಗ ಸ್ವಲ್ಪ ನನಗೆ ಕೆಲಸ ಎಲ್ಲ ಲೋಡ್ ಆಗಿತ್ತು ನೋಡ್ರಿ ಭಾಳ ತನ ನಿಂತು ಕೆಲಸ ಮಾಡಿದ್ದೆ ಅದಕ್ಕಂತೇಳಿ ಸ್ವಲ್ಪ ನಾನು ಕಟ್ಟದ ಮ್ಯಾಗ ಮುಕ್ಕೊಂಡಿದ್ದೆ ಅದಕ್ಕೆ ಅಪ್ನೇ ನಿದ್ದೆ ಹತ್ತು ಬಿಟ್ಟೈತಿ ಯಜಮಾನ್ರು ಈ ಥರ ಮಾಡೋಗಿದ್ರು ಮತ್ತು ಕೈತಮ್ಮ ಮೇರ್ ಮನೆಯಾಗೂ ನೋಡ್ರಿ ಇವಾಗ ಏನೈತಿ ಅವರು ಆಕಾಶ್ ಕಂದಿಯಲ್ಲಿ ತೊಗೊಂಡು ಬಂದಿದ್ದರು ಹಂಗಾಗಿ ಶುಭಮ್ಮ ಮತ್ತು ಅದು ವೈರ್ ಜೋಡಿಸಿ ಮಾಡಿ ಚಕತ್ತಿದ ನೋಡ್ರಿ ಸೊ ಭತ್ತದ ತೋರಣನ ಕೂಡ ನಾವು ಈಗ ಹಾಕೋಣಂತ ಬರ್ರಿ ಮಮ್ಮಿ ಕಲರ್ ಕಲರ್ ಇದು ನೋಡ್ರಿ ಫ್ರೆಂಡ್ಸ ಮತ್ತು ಆಕಾಶ್ ಕಂದಿಲ್ಲ ಸ್ವಲ್ಪ ಜಿಗಿಟ್ ಪಟ್ಟದ ನೋಡ್ರಿ ಅದು ನಿಂದಿರ್ತದ ಇಲ್ಲ ಅಂತೇಳಿ ಮತ್ತು ಒಂದೇ ಕೆರಡಿ ಇರಲಿಲ್ಲ ಅಂತೇಳಿ ಸೇಫ್ಟಿಯಾಗಿ ಮತ್ತು ಶುಭಮ್ ಕಡೆ ನಚ್ಚಿಸ್ಕೊಂಡೇನಿ ರೀ ಹಂಗೆ ಕುರ್ಚಿ ಮ್ಯಾಲೆ ನಿಂತರೂ ಅದು ಮ್ಯಾಗಿ ನಿಲ್ಲಕ್ತಿರ್ಲಿಲ್ಲ ರೀ ಫ್ರೆಂಡ್ಸ ಮಳೆ ಇತ್ತಂದ್ರೆ ಕರೆಕ್ಟಾಗಿ ಕುಂಡಿರ್ತಿತ್ತು ಬಟ್ ಪರವಾಗಿಲ್ಲ ಈಗ ಇದ್ರೊಳಗೆ ಅಡ್ಜಸ್ಟ್ ಮಾಡಿದ್ರೆ ಆಯಿತು ಅಂತೇಳಿ ಇದು ನೋಡ್ರಿ ಫ್ರೆಂಡ್ಸ ಇದು ಬಾಗಲಪಟ್ಟದ ನೋಡ್ರಿ ಇದು ನನ್ನ ಮದುವೆ ಮದುವೆ ಟೈಮ್ದಾಗ ಕೊಟ್ಟಿದ್ದು ನೋಡ್ರಿ ಎರಡು ಇದಾವೆ ಬಟ್ ಯೂಸ ಭಾಳ ಮಾಡೇ ಇರಲಿಲ್ಲ ಸೊ ಅದಕ್ಕಂತೇಳಿ ಹಬ್ಬ ಇತ್ತಲ್ಲ ಹಾಕಿದ್ರೆ ಆಯಿತು ಹೊಸ ಮನೆಗೆ ಅಂತೇಳಿ ಅಂದ್ಕೊಂಡು ಇವಾಗ ಹಾಕಿಸಿದ್ದೀನಿ ರೀ ಬಟ್ ಅದು ಭತ್ತದ ತೋರಣ ಮುಂದಗಡೆ ಹಾಕಿದ್ವಲ್ಲ ಬಟ್ ಅದು ಅಷ್ಟೊಂದೇನು ಕಾಣಿಸಲಾಗೈತಿ ಬಟ್ ಆದರೂ ಪರವಾಗಿಲ್ಲ ಹಾಕಿವಿ ಅದೊಂಥರ ಖುಷಿ ಆಯ್ತು ನೋಡಿರಿ ಹೆಂಗೆ ಕಾಣತ್ತದ ಭತ್ತದ ತೋರಣ ಕಮೆಂಟ್ ಮಾಡಿ ಹೇಳ್ರಿ ಇವತ್ತು ನೋಡಿರಿ ನಾನು ಮತ್ತೆ ಶಂಕರ್ಪಳೆ ಮಾಡೇನಿ ರೀ ಫ್ರೆಂಡ್ಸ ಸ್ವಲ್ಪ ಭಾಳನೇ ಇದು ಆಗ್ಯಾವ ನೋಡಿರಿ ಭಾಳನೇ ಪಳ್ಳು ಪಳ್ಳಾಗ್ಯಾವ ರೀ ಫ್ರೆಂಡ್ಸ್ ಮಸ್ತ್ ಆಗ್ಯಾವ ರೀ ಬಾಯಾಗಿಟ್ರೆ ಕರಗ ಹಾಂ ಬರ್ರಿ ಬಾಯಾಗಿಟ್ರೆ ಕರಗ್ತಾವ ಅಂತಾರೆ ನೋಡ್ರಿ ಹಂಗೆ ಆಗ್ಯಾವ ಶಂಕರ್ ಪಾಳೆ ಸ್ವಲ್ಪ ಎಣ್ಣೆ ಇದು ಈರ್ಲಿ ಅಂತೇಳಿ ಪೇಪರ್ ಹಳೆ ಹಾಕಿ ನೋಡಿರಿ ಮತ್ತು ಚುರುಮುರಿ ಚೋಡ ಮಾಡೀನಿ ಇವು ಮುರುಮುರಿ ಚೋಡ ರೀ ಇವತ್ತು ಈಗ ಮಾಡ್ಬೇಕಂತ ಅಂದ್ಕೊಂಡೆ ಮತ್ತು ನಾಳೆಗೂ ಮಾಡಿದ್ರೆ ನಡೀತೈತೆ ಬಿಡು ಅಂದರು ಇಲ್ಲಿ ನಮ್ಮ ಬಾಜಿಕಿನ ಅಂಟಿ ಹಂಗಾಗಿ ನಾಳೆಗೆ ಮಾಡಿದ್ರಿ ರೀ ಮೂಡು ಹೋಯ್ತು ಈಗ ಆಗಲೇ ಮೂಡು ಚಂದ ಇತ್ತು ಮಾಡ್ಬೇಕಂತ ಎಲ್ಲ ರೆಡಿ ಮಾಡಿಟ್ಟು ನೋಡಿರಿ ಕೊತ್ತಂಬರಿ ಎಲ್ಲ ತೊಳೆದು ಮಾಡಿ ಅಷ್ಟು ಇದು ಮಾಡಿಟ್ಟೀನಿ ಬಾಂಡೆಗಳಿದ್ದು ಅವು ತಿಕ್ಕೊಂಡಿಟ್ಟೀವಿ ಇವು ನೋಡಿರಿ ಇವು ಫ್ರೈ ಮಾಡಿದ್ರೆ ಆಯ್ತು ಎಣ್ಣೆಗಂತೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಶೇಂಗಾ ಮತ್ತು ಬೆಳ್ಳುಳ್ಳಿ ಎಲ್ಲ ಆಗೈತ್ರಿ ಇವತ್ತಿಂದು ಕೆಲಸ ಬಟ್ ನಾಳೆ ಮಾಡ್ತೀನಿ ರೀ ಮೂಡಿ ಹೋಯ್ತಿ ವೀಡಿಯೋ ಚಾಲು ಅದ್ರಿ ಅಂದ್ರೆ ಕ್ಯಾಂಟೀನ್ ಬಂದಾರ ಅಸು ಮೇನ್ ರೈಟ್ ಮಾತಾಡ್ಕೋತ ಈಗ ಅಡುಗೆ ಮಾಡ್ಬೇಕ್ರಿ ಅಡುಗೆನ ಮಾಡ್ತೀನಿ ಇವಿಷ್ಟು ತುಂಬಿಡ್ತೀನಿ ರೀ ಚೀಲ್ದೊಳಗೆ ಮತ್ತು ಇವನು ಡಬ್ಬ್ಯಾಗಿನ ಸೊಪ್ಪಿಟ್ಟು ಡಬ್ಬ್ಯಾಗ ತುಂಬಿಟ್ಟು ಬಿಡ್ತೀನಿ ರೀ ಇವತ್ತಿ 1 ಕಿಲೋದಷ್ಟು ಮಾಡೀನಿ ರೀ ಮತ್ತು ಮೊನ್ನೆ ಡಬ್ಬೆ ಮಾಡಿ ತುಂಬಿಟ್ಟಿದ್ದೆ ಅವ್ರು ಸ್ವಲ್ಪ ಪಿಲ್ಲು ಕಲಸ್ ಮಾಡ್ಯಾನ ರೀ ಇರಲಿ ಹಬ್ಬನಾಗ ಅಂತೇಳಿ ಮತ್ತೊಂದು ಸ್ವಲ್ಪ ಮಾಡಿದೆ ನೋಡ್ರಿ ಭಾಳ ಫೇವ್ರೇಟ್ ಆಗಿಬಿಟ್ಟವ್ರಿ ಪಿಲ್ಲುಗ ಹ್ಞೂ ಇವತ್ತು ಮಾಡಿದ್ರಿ 1 ಕಿಲೋದು ಹ್ಞೂ ಮತ್ತೊಂದು ಕಿಲೋದು ಮಾಡಿದ್ರೆ ಸ್ವಲ್ಪ ಎಲ್ಲಿ ಹೋಗಲ್ಲತ್ತ ಮಾಡ್ದೆ ಈಗ ಜರ ಹೇಳ್ತಾ ನಿಮ್ಗೆ ಮತ್ತೆ ಈಗ ಇಷ್ಟ ಆಗ್ಯಾವ್ರಿ ಇವು 1/2 ಕಿಲೋದು ಮಾಡಿ ನೋಡ್ರಿ ಫ್ರೆಂಡ್ಸ ನಿಂತು ನಿಂತು ಇವೆಲ್ಲ ಫ್ರೈ ಮಾಡಿ ಎಲ್ಲ ಕಾಲು ಅಂದ್ರೆ ಕಾಲು ಬ್ಯಾನ್ ಆಗಿಬಿಟ್ಟವ್ರಿ ಮತ್ತು ಇದ್ರಾಗ ಇನ್ನೊಂಚೂರು ಮಿಕ್ಸ್ ಮಾಡಿ ಹಾಕ್ಬೇಕು ಇವು 1/2 ಕಿಲೋ ಸಪ್ರೇಟ್ ತಂದಿದ್ದೀನಿ ರೀ ಇನ್ನೊಂಚೂರು ಅದಾವ ಇದ್ರ ಮ್ಯಾಗ ಅದಾವ ಅವು ಇವು ಮಿಕ್ಸ್ ಮಾಡಿ ನಾಳೆಗೆ ಒತ್ತಟ್ಟೆ ಮಾಡೋದಾತಂದ್ರೆ ಈಗೇನು ಮಾಡೋಕ್ಕೆ ಹೋಗಲ್ರಿ ನನಗೆ ಸೈಡಿಗೆ ಇಡ್ತೀನಿ
ಇದೆಲ್ಲ ತೆಗೆದಿಟ್ಟು ಸಿಗ್ತೀನಿ. ಇಲ್ಲಿ ನಮ್ಮ ಪಿಲ್ಲು ನೋಡ್ರಿ, ಅವ್ರ ಕಾಕಾಗ ಏನೇನು ತಂದಾರ ಅವ್ರ ಪಪ್ಪ ಅಂತ ತೋರಿಸತ್ತ ನೋಡ್ರಿ. ಮೈಸೂರು ಸ್ಯಾಂಡಲ್ ಸೋಪು, ಒಂದ್ ಕಾಲದಾಗ ಅದು ಬಾ ಫೇಮಸ್ ಅಲ್ಲ ಶುಭಮ್ಮ. ಮೈಸೂರು ಸ್ಯಾಂಡಲ್ ಸೋಪು, ಮೈಸೂರು ಸ್ಯಾಂಡಲ್ ನೋ. ನೋಡ್ರಿ ಶುಭಮ್ಮ, ನಮ್ ಪಿಲ್ಲುಗ್ರಿ ಶುಭಮ್ಮ ಮಲ್ಲು ಎರಡು ಮಂದಿ ಹೆಂಗ ಏನ್ ಹೆಂಗ್ ಫೀಲ್ ಮಾಡ್ತಾನ ಶುಭಮ್ಮ ನಿಮ್ಮಿಬ್ರಿಗವ ಅಂತಮ್ಮ ಅಲ್ಲ ವಯ್ಯರು ವಯ್ಯೋ ಆ ಮಲ್ಲುಗ ಹೊರಗೆ ಒಯ್ಯಕರೀಗ. ಮಲ್ಲು ನಿನ್ ಬೆನ್ ಹತ್ತನ್ರಿ ಬ್ಯಾಡ ಮಮ್ಮಿ ಬೈತಾರೋ ನನ್ನ. ಇಲ್ಲೋ ಒಯ್ಯಲ್ಲೋ ಕಾಕ ಬಂದು ಕೊಡು. ಈ ಶುಭಮ್ಮ ಪಿಲ್ಲು ಪಿಸ್ತೂಲ್ ಆಟ ಆಡ್ತಾರ್ರಿ ಸದ್ಯಕ್ಕೆ. ನಾನಾ ಅದು ನನ್ನ ಟ್ರೈಪಾಡ್ದ ರಿಂಗ್ ಲೈಟ್ ಹತ್ತಲಾಗಿದ್ರಿ ಸರ್ ನೋಡಪ್ಪಿ ಅಂತ ಹೇಳತ್ತೀನಿ. ಮಾಡ್ತಾನ್ರಿ ಹುಡುಗ ಏನ್ ಮತ್ತೆ ಕೇಳ್ತಾರ್ರಿ ನಮ್ಮ ಮೈದುಂದೇರಿ ಇಬ್ರು ಫ್ರೆಂಡ್ಸ. ನಮ್ಮ ಶುಭಮ್ಮ ಕನ್ನಡದ ಕಂದರಿ ಅದಿಲ್ಲಪ್ಪಿ. ಕುಟ ಲಾವ್ಲೋಕಿ ಮಗ ಅತ್ತೇ ಹಸತ್ತೆ ಚೋಟ ಚೋಟ ಚೋಟ. ಅವ್ರಿಗೆ ಅಂದಿದ್ ಹೋಗಿ ಎಲ್ರಾಗ ಹಚ್ಚಂಬ್ರಿ ಎಂದು ನೀ ಹಚ್ಚಿದಿ 100 ರೂಪಾಯಿ ಕೊಟ್ರ ಅಂದಿದವ್ರಿಗ ಹೋಲ್ ಬಿಡೋದು. ಇಲ್ಲೇ ಇಲ್ಲೇ ಸೈಡಿ ಪ್ಲಗ್ ಇತ್ತು ಹಚ್ಚಕ್ ಬರ್ತಿತ್ತು. ಫೋನ್ ಹಚ್ಚಿ ಹೇಳ್ತೀನಿ ಸದ್ದಿ ಫ್ರೆಂಡ್ಸ್. ಈಗ ರಾತ್ರಿ ಊಟಕ್ಕೆ ನೋಡ್ರಿ ಜಸ್ಟ್ ಚಪಾತಿ ಅದಾವ್ರಿ. ಚಪಾತಿನೇ ಸ್ವಲ್ಪ ಒಗ್ಗರಣೆ ಹಾಕಿ ಅದನ್ನ ಕುದಿಸ್ಬಿಡ್ತೀನಿ ಫ್ರೆಂಡ್ಸ್. ಚಪಾತಿ ಉಪ್ಪಿಡ್ತಾರ ಮತ್ತು ಅನ್ನನೂ ಬರೀ ಅನ್ನ ಅನ್ನ ಅಂದಂಗಾಗಿ ಯಜಮಾನ್ರಿಗೆ ಜಾಸ್ತಿ ಹಸುನೂ ಇಲ್ಲ ಅಂತ ಮತ್ತು ಏನರ ತರಲೇನು ಹುಡುಗರಿಗೆ ಅಂತ ಕೇಳಿದ್ರು ಕಚೋರಿ ತಗೊಂಬ ಅಂತಿದ್ದೇನ್ರಿ. ಹಂಗಾಗಿ ಅವ್ರು ಕಚೋರಿ ತಂದ್ರ ಎರಡೆರಡು ಕಚೋರಿ ತಿಂತಾರ್ರಿ ಅವರು. ಬೇಕಂದ್ರೆ ಒಂದೊಂದು ತುತ್ತು ಮುರಿ ಉಂಟಾರ. ಮುರಿ ಅಂದ್ರೆ ಇದು ಚಪಾತಿ ಒಗ್ಗರಣೆ ರೀ. ಸೊ ಹಾಗಾಗಿ ಈಗ ಚೂಡ ಗಿಡ ಎಲ್ಲ ಮಾಡೋಣ. ಅದು ಟೇಸ್ಟ್ ಸ್ವಲ್ಪ ತೊಗೊಳೋಣ ಬೇಸರದಂಗೆ ಆಗ್ಬಿಡ್ತ್ರಿ ಊಟ. ಅದಕ್ಕೆ ಮತ್ತೆ ಅನ್ನ ಮಾಡೋದು ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡೀನ್ರಿ. ಈಗೇನೈತೆ ನೋಡ್ರಿ ಫ್ರೆಂಡ್ಸ, ನಾನೀಗ ಚೂಡ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ ನೋಡ್ರಿ ಫ್ರೆಂಡ್ಸ. ಇಲ್ಲ ಈ ನಾಳೆಗೆ ಮಾಡ್ಬೇಕಂತ ಅನ್ಕೊಂಡೇನ್ರಿ. ಹೀಗೆ ಮಾಡಿಬಿಟ್ರೆ ಆಯ್ತು ಬಿಡು. ಈಗ ಹೆಂಗೂ ಅಡುಗೆನು ಜಾಸ್ತಿ ಇಲ್ಲ ಮತ್ತು ನಾಳೆಗಂತಂದ್ರೆ ಬೇರೆ ಕೆಲಸಗಳು ಮಾಡ್ಕೊಂಡ್ರೆ ಬರ್ತಾವ. ಈಗ ಹೆಂಗೂ ಟೈಮ್ ಐತ್ಲ ಅದಕ್ಕೆ ಇದನ್ನು ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಈಗ ಮಾಡ್ಕೊಳಕ್ ಚಾಲು ಮಾಡೇನ್ರಿ. ಈಗ ಚಪಾತಿ ಕುದಿಸೋದೇನು ಬಂದ ಮೇಲೆ ಕುದಿಸಿದ್ರು ನಡೀತೈತಿ. ಅಲ್ಲಿ ತನಕ ಟೈಮ್ ಯಾಕೆ ವೇಸ್ಟ್ ಮಾಡೋದು, ಇದರ ಆಗ್ಬಿಡುತ್ತೆ. ಎಲ್ಲ ಗ್ಯಾಸ್ ತಳ ತೊಗೊಂಡು ಅಲ್ಲೇ ಫ್ರೈ ಮಾಡ್ಬೇಕು ಅನ್ಕೊಂಡಿನ್ರಿ ಆರಾಮ್ಸಿರಿ. ಬಟ್ ಅಲ್ಲೆಲ್ಲ ಈಗ ನೋಡ್ರಿ ಇದೆಲ್ಲ ಇಟ್ಕೊಂಡಿನಿ ಫುಲ್ ಮನೆಯೆಲ್ಲ ಗಲೀಜು ಕಂಡಂಗೆ ಕಾಣಿಸ್ತೈತಿ. ಅವು ಚುರುಮುರಿ ಇದು ನೋಡ್ರಿ ಒಂದು ಡಬ್ಯಾಗ ಸೈಡಿಗೆ ತೆಗೆದಿಟ್ಟಿನಿ. ಶಂಕರ್ಪಾಳೆನೂ ತೆಗೆದಿಟ್ಟಿನಿ ನೋಡ್ರಿ. ಇವತ್ತು ಮಾಡಿದ್ದು ಮನೆ ಮಾಡಿದ್ದು ಅಲ್ಲೇ ಡಬ್ಯಾಗ ಅದಾವ್ರಿ. ಮತ್ತು ಅಲ್ಲೇ ಲಾಡು ಗೀಡು ಎಲ್ಲ ಇಟ್ಟಿದ್ನೆಲ್ಲ ಪಿಲ್ಲುಗೆ ಯಾವಾಗಾರು ತಿನ್ಬೇಕು ಅನ್ನಿಸ್ದಾಗ ಅಲ್ಲಿ ಇದ್ರ ಮ್ಯಾಗೇರಿ ತೊಗೊಳತ್ತಿದ್ದೀನಿ ರೀ ಅವ. ಮತ್ತು ಬ್ಯಾಡ ರಿಸ್ಕ್ ಅಂತೇಳಿ ಏನು ಮಾಡಿನಂದ್ರೆ ತಳಗಡೆ ಇಟ್ಟಿನ್ರಿ ಇಲ್ಲೇ. ಈಗ ಇದು ಸ್ವಲ್ಪ ಕೆಂಪಗಾಗೋ ಥರ ಸಣ್ಣ ಉರಿ ಇಟ್ಟು ಫ್ರೈ ಮಾಡಿ ನೋಡ್ರಿ. ಇವನ್ನ ಹಸಿ ಅದಾವ್ರಿ ಬಟ್ ಫ್ರೈ ಮಾಡಿದ್ನೆ ಅಂದ್ರೆ ಕುರುಮ್ ಕುರುಮ್ ಆದಂಗೆ ಆಗ್ತಾವ್ರಿ. ನಿಮ್ಗೆ ತೋರಿಸ್ತೀನಿ ನಾನು ಸ್ವಲ್ಪ ಹೊತ್ತಾದ್ಮ್ಯಾಗ. ಬಟ್ ತೆಳ್ಳಗೆ ಉಳ್ಬೇಕು ನೋಡ್ರಿ, ತೆಳ್ಳಗೆ ಉಳಿ ಈ ಥರ ಬಿಡಿ ಬಿಡಿಯಾಗಿ ಬಿಡಿಸಿ ಇಡಬೇಕ್ರಿ. ನಿಮ್ಗೆ ಟೈಮ್ ಇದ್ದಾಗ ನೀವು ಒಂದಿನ ಅಡ್ವಾನ್ಸ್ ಮಾಡ್ಕೊಂಡ್ರೆ ನಡೀತೈತಿ. ಟೈಮ್ ಇಲ್ಲ ಅಂತಂದ್ರೆ ಆಗಿಂದಾಗೆ ಮಾಡ್ಕೊಂಡು ಹಿಂಗತ್ತೆ ಸ್ವಲ್ಪ ಸಣ್ಣಗಿ ಫ್ರೈ ಮಾಡ್ಕೋಬೇಕ್ರಿ. ಕುರುಮ್ ಕುರುಮ್ ಆದಂಗೆ ಆಗ್ತಾವ. ಮೊದ್ಲು ಇವೆಲ್ಲ ಹುರ್ಕೊಂಬಿಡ್ತೀನಿ ರೀ ಚೋಡದ ಐಟಮ್ ಎಲ್ಲ. ಇಬ್ಬರು ಒಂದು ಸೌನ ಗಲಾಟೆ ಎಬ್ಸಿದ್ದೀರಿ ರೀ, ಅದಕ್ಕಂತೇಳಿ ಈಗ ಅವ್ರಿಗೆ ಕೆಲ್ಸಿಗೆ ಹಚ್ಚೀನಿ ರೀ. ಕರಿಬೇವು ನೋಡ್ರಿ ಫ್ರೆಂಡ್ಸ, ಈಗ ಚೂಡಕ್ಕೆ ಬೇಕು ನೋಡ್ರಿ. ಅದಕ್ಕಂತೇಳಿ ಕರಿಬೇವನ ಸುಲಿದು ಕೊಡಂತ ಹೇಳತ್ತೀನಿ ರೀ. ಪರಿಷೆದೆಲ್ಲ ವರ್ಷ ಸ್ವಚ್ಛ ಐತಿ. ಹ್ಞೂ ಸೊಪ್ಪ ಐತಿಲ್ಲ ಆಪು. ಹ್ಞೂ ಸುಲಿರ್ ಪಟ್ ಪಟ್ಟ. ಇಲ್ಲಿಕ್ಕಂದ್ರೆ ಗಲಾಟೆ ಎಬ್ಬಿಸ್ತಾರೆ ರೀ. ಒಟ್ಟು ಅವ್ರಿಗೆ ಬಿಸಿ ಇಡಬೇಕು. ಅವ್ರಿಗೆ ಜರ ಫ್ರೀ ಬಿಟ್ಟು ಅಂದ್ರೆ ಮತ್ತೆ ಅವ್ರು ನಕ್ರ ಚಾಲು ಮಾಡ್ತಾರೆ ರೀ. ಈಜಿ ಐತಿಲ್ ಪಿಲು, ಮಜ್ಜಾ ಬರ್ತಿಲ್ಲ. ಹ್ಞೂ ಮಾಡಿ ಹಿಂಗೆ ಹಚ್ಬೇಕು ರೀ ಅವ್ರಿಗೆ.
ನಿಮಗೆ ಹೇಳಿದಂಗ ಇವು ಈಗ ಈ ತರ ಕುರುಕುರ ಆತವ್ರಿ ಇನ್ನ ಸ್ವಲ್ಪ ಹೊತ್ತು ಬೇಕು ಇವು ಈಗ ಜಸ್ಟ್ ತೆಗ್ದೀನಿ ಫ್ರೆಂಡ್ಸ ಸ್ವಲ್ಪ ಕೆಂಪಗೆಗೆವು ನೋಡ್ರಿ ಈಗ ನೆತ್ತಿ ಬೆಳ್ಳುಳ್ಳಿ ಕುಟ್ಟಿನ್ರಿ ಫ್ರೆಂಡ್ಸ ಬೆಳ್ಳುಳ್ಳಿ ಕುಟ್ಟಿ ಈಗ ಫ್ರೈ ಮಾಡ್ತೀನಿ ಇನ್ನ ಚೂರು ಕೆಂಪಗಾದ ಒಂದು ಇವು ತೆಗೆದು ಬಿಡ್ತೀನಿ ಮೊದಲ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊತೀನಿ ಜಾಸ್ತಿ ಎಣ್ಣೆ ಬೇಕು ಮತ್ತೆ ಚಲತ್ತಂಗ ಫ್ರೈ ಆಗ್ತವ್ರಿ ಶೇಂಗಾ ಪುಟಾಣಿ ನಡಿತೈತಿ ಫ್ರೆಂಡ್ಸ ಹಾಗಾಗಿ ಇವನ್ನ ಫಸ್ಟ್ ಹುರ್ಕೊಂಡೆ ನೋಡ್ರಿ ಎಣ್ಣೆ ನೋಡ್ರಿ ಸ್ವಲ್ಪ ಬೆಚ್ಚಗಿರಬೇಕ್ರಿ ಎಣ್ಣೆ ತಿರಾ ಸುಡ ಸುಡ ಎಣ್ಣೆ ಇರಬಾರದು ಎಣ್ಣೆ ಒಳಗ ಈಗ ಉಪ್ಪು ಹಾಕಿನ್ರಿ ಅರಶಿನ ಪುಡಿ ಹಾಕಿನಿ ಖಾರನ ಹಾಕಿನಿ ಕೆಂಪು ಖಾರ ಹಾಕಿ ನೋಡ್ರಿ ಫುಲ್ ಕಲರ್ ಇರುವಂತ ಖಾರ ಹಾಕಬೇಕು ಮತ್ತೆ ಎಲ್ಲ ಮಸಾಲೆಗಳನ್ನ ಎಲ್ಲ ಫ್ರೈ ಮಾಡ್ಕೊಂಡಿ ಇಟ್ಕೊಂಡಿ ನೋಡ್ರಿ ಹಸಿ ಹಸಿ ಕೊತ್ತಂಬರಿನೇ ಇದೆಲ್ಲ ಕ್ರಿಸ್ಪಿ ಕ್ರಿಸ್ಪಿ ಆಗ್ತಾವ್ರಿ ಚಂದ ಉರಿಬೇಕು ಅಷ್ಟೇ ಹಸಿ ವಾಸನೆವರೆಗೂ ಹಸಿ 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 ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಕ್ರಿಸ್ಪಿಯಾಗಿ ಆಗ್ತಾವ ನೋಡ್ರಿ ಫ್ರೆಂಡ್ಸ ನೀವು ಹಸಿ ಉಳ್ಳಾಗಡ್ಡಿ ಹಾಕಿದ್ರು ಹಸಿ ಕೊರಿಬೇವು ಕೊತ್ತಂಬರಿ ಹಾಕಿದ್ರು ಮಸ್ತ್ ಆಗ್ತದ್ರಿ ಹಂಗೆ ಸುಹಾನ ಇದು ತೊಗೊಂಡಿನ್ರಿ ಮಸಾಲ ತೊಗೊಂಡಿನಿ ಚೂಡ ಮಸಾಲ ನೀವು ಮುರುಮುರಿ ತೊಗೊಂಡಿನ್ರಿ ಇವೆಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡಿದ್ವು ಅದಾವ ಸದ್ಯಕ್ಕೆ ಏನು ಮಾಡೋಣ ಅಂತಂದ್ರೆ ಇದು ಸ್ವಲ್ಪ ಸ್ವಲ್ಪ ಇದ್ರೊಳಗೆ ಹಾಕಂಬ್ರಿ ಈಗ ಇದೇನೈತಲ್ಲ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳಮ್ ಆಲ್ರೆಡಿ ಪಿಲ್ಲು ಊಟ ಮಾಡಿ ಮುಕ್ಕೊಂಡ ನೋಡ್ರಿ ಅವ್ರ ಪಪ್ಪನ ಮೊಬೈಲ್ ತೊಗೊಂಡು ಗೇಮ್ ಮಾಡ್ಕೋತ ಸೊ ನಾನಿವಾಗ ಚಪಾತಿ ಮುರಿ ಮಾಡಿ ನೋಡ್ರಿ ಇಲ್ಲ ಇಡ್ರಿಲ್ಲ ನೋಡ್ರಿ ಈ ತರ ರಸ ಬಿಟ್ಟು ಮಾಡೀನ್ರಿ ಹಂಗಾಗಿ ಅನ್ನ ಮಾಡಕ್ ಹೋಗ್ಲಿಲ್ಲ ಯಜಮಾನ್ರು ಕಚೋರಿ ತೊಗೊಂಬಂದಾರಿ ನನಗೂ ಅದ್ರೊಳಗೆ ಆ್ಯಡ್ ಆಗೈತಿ ಬಜ್ಜಿ ಕಚೋರಿ ತೊಗೊಂಡು ಬಂದಾರ ಹಂಗಾಗಿ ಮತ್ತೆ ಅನ್ನ ಮಾಡಿದ್ರೆ ಸುಮ್ಮನೈತದ ಒಂದೊಂದು ಕಚೋರಿ ಎರಡೆರಡು ಬಜ್ಜಿ ತಿಂದು ಇಷ್ಟು ಚಪಾತಿ ತಿಂದ್ಬಿಟ್ಟು ರೊಟ್ಟಿ ತುಂಬ್ತದ ಅಂತೇಳಿ ಮತ್ತೆ ಅನ್ನ ಮಾಡಿದ್ರೆ ಹಂಗೆ ಉಳಿತೈತ್ರಿ ಮುಂಜಾನೆ ತಂಗಳದು ಒಗ್ಗರಣೆ ಅನ್ನ ಉಣ್ಣ ಮೂಡುನಿಲ್ಲ ಸೊ ಹಾಗಾಗಿ ಇದನ್ನ ಮಾಡಿ ನೋಡ್ರಿ ಫ್ರೆಂಡ್ಸ್ ಇವು ಚಪಾತಿ ದಿನ ಒಂದು ಎರಡು ಊದಿದ್ವು ರೀ ನಾಲ್ಕು ಚಪಾತಿ ಊದಿದ್ವ ಮತ್ತು ಹಿಂಗೆ ಬಿಟ್ಟರೆ ಏನರ ಏನರ ಮಾಡ್ತೀವಿ ಮನೆಗೆ ಈಗ ಎಲ್ಲ ಅಂಥದ್ದು ಇಂಥದ್ದು ಮಾಡಿರ್ತೀವಿ ಫ್ರೆಂಡ್ಸ ಇವು ಹಂಗೆ ಉಳಿದು ನಾಶ ಆಗ್ತಾವೆ ಹೊರಗೆ ಅದು ತೊಗೊಂಬರಕ್ಕೋರಿ ಚಪಾತಿ ಹೆಂಗೆ ಒಂದವ ರೀ ರೇಟ್ ಹೊರಗೆ ನೀವು ಹೊರಗೆ ಉಂತಿರಲಿ ಹೊರಗೆ ಹೆಂಗೆ ಒಂದು ಕೊಡ್ತಾರೆ ಇಟ್ಟಲ್ಲ ನಾರ್ಮಲಿ ಎಟ್ಕೊಂಡವು ಚಪಾತಿ ಆರು ರೂಪಾಯಿ ಮತ್ತೆ ಅದಕ್ಕೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದಂತೇಳಿ ನಾನು ಆ ಕಡೆ ಈ ಕಡೆ ಸ್ವಲ್ಪ ಅಡುಗೆ ಮಾಡಾಗ ಮೊಬೈಲ್ ಹಿಡಿದೆ ನೋಡ್ರಿ ಸ್ವಲ್ಪ ಧೂಳು ಬಿದ್ದು ಇದು ಬಿದ್ದೈತಿ ಎಣ್ಣೆ ಎಣ್ಣೆ ಇದು ಹಂಗಾಗಿ ಸ್ವಲ್ಪ ಬ್ಲರ್ ಬರತ್ತದ ಬರಿ ಮೊದಲು ಹೊಟ್ಟೆ ತಳ ಹಾಕಕತ್ತೈತಿ ಊಟ ಮಾಡೋಣ ಊಟ ಆಯ್ತು ನೋಡ್ರಿ ಟೈಮ್ 12 ಗಂಟೆ ಬಾರಿಸಿತ್ತು ಮುಂಜಾನೆ ಹೊತ್ತಂಟ್ರೆ ಎದ್ದ ಹೆಣ್ಮಕ್ಳು ಹೊತ್ತು ಮುನಿಗಿ 12 ಗಂಟೆ ಆಯ್ತಂದ್ರೆ ಮತ್ತೆ ಆಯ್ತ್ರಿ ಇನ್ನು 10-15 ನಿಮಿಷದಾಗ ಮತ್ತೆ ನೆಕ್ಸ್ಟ್ ಡೇ ಚಾಲು ಆಗ್ತೈತಿ ಇವತ್ತಂದ್ರು ಇಡೀ ದಿನ ಫೋನ್ ಅಳಗಡಿಸ್ಬಿಡಾಯಪ್ಪ ನೀನು ಇಡೀ ದಿನ ಕೆಲಸ 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 ಅನ್ನಂಗೆ ಆಗೈತೆ ನೋಡ್ರಿ ಫ್ರೆಂಡ್ಸ ಹಬ್ಬಗಳು ಬಂದ್ರೆ ಹೆಣ್ಮಕ್ಳು ಸ್ಟ್ರಾಂಗ್ ಇರ್ತೀವಲ್ಲ ಅನ್ನ ಮಾಡ್ತೀವಿ ಡೈಲಿ ಕೆಲಸ ಮಾಡಕ ನಮ್ಗೆ ರಗಡಾಗಿರ್ತೈತಿ ಮಕ್ಕಳು ಕೂಡ ಬಡ್ದಾಡ್ಕೋತ ಇಂಥವೆಲ್ಲ ಮಾಡಕಂದ್ರ ವಿಡಿಯೋ ಕಸಬಿ ಧೂಳು ಧೂಳಲ್ಲ ಧೂಳು ಬರಕತ್ತದಲ್ಲ ದಪ್ಪ ಲಗಳೆ ಎಲ್ಲ ಒಗ್ಗರಣೆ ಮಾಡ ವಿಡಿಯೋ ಮಾಡಿನಲ್ಲ ಇದು ಇಲ್ಲಿ ಮುಂದಿನ ವರ್ಷ ಸರ್ ಅದು ವರ್ಷ ಅಲ್ಲಿ ಅಲ್ಲಲ್ಲ ಕ್ಯಾಮ್ರಾ ಬಲ್ಲಿ ಕ್ಯಾಮ್ರಾ ಬಲ್ಲಿ ಟಾರ್ಚ್ ಆಯ್ತಲ್ಲ ಅಲ್ಲಿ ವರ್ಷ ನೋಡ ಬಿಡು ಇಲ್ಲ ಅದು ಮತ್ತೆ ನೋಡ ಏನೇ ಕೊಟ್ಟಿದ್ ನೋಡ್ರಿ ಓದ್ತಿ ತಲೆಯಾಗ ಓದ ಈಗ ಒಂದು ಸ್ವಲ್ಪ ಸ್ಟೀಲಿನ ಡಬ್ಬೆ ಹಾಕೇನ್ರಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಇದ್ವೇನೈತಿ ಎಕ್ಸ್ಟ್ರಾ ಕ್ಯಾರಿ ಬ್ಯಾಗ್ದಾಗ ಹಾಕಕತ್ತಿ ನೋಡ್ರಿ ಫ್ರೆಂಡ್ಸ ಇದು ಬಿಟ್ಟು ಹಳೆ ವಡೆ ಇದ್ದಾಗ ತೊಗೊಂಡಿದ್ವಿ ನೋಡ್ರಿ ಮಸ್ತ್ ಅನುಕೂಲ ಆಗೈತ್ರಿ ನಮ್ಗೆ ಇದು ಈ ಥರ ಚೂಡ ಮಾಡಕ ಇದೊಂದು ಬುಟ್ಟಿ ಮತ್ತು ಒಂದು ಬುಟ್ಟಿ ಸುಮ್ಮ ಪಿಲ್ಲು ಹಂಗೆ ಮಾಬೇಡ ಒಂದು ಕರಿ ಬಕೆಟ್ ರೀ ತೊಗೊಂಡಿದ್ದೆ ಹಳೆ ವಡೆ ಇದ್ದು ಎಲ್ಲರೂ ಒಂದು ರೇಟಿಗೆ ಮುಗಿಸಿ ತೊಗೊಂಡಿದ್ವಿ ರೀ ರೇಟ್ ಅಷ್ಟು ಗೊತ್ತಿಲ್ಲ ನಮ್ಮ ಕೈತಾ ಮಮ್ಮಿ ನಾನು ಜಯ ಮಮ್ಮಿ ಉಮ್ಮ ಮಮ್ಮಿ ಎಲ್ಲರೂ ಸೇರಿ ಒಂದು ರೇಟ್ ಮುಗಿಸಿ ಅಷ್ಟು ಸಟ್ಟನೆ ಇದ್ದು ರೀ ನನ್ನ ಬಳಿಕ ಬಟ್ ಆ ಕರಿ ಪುಟ್ಟಿ ಮೊನ್ನೆ ಮೊನ್ನೆನೆ ಹೊಡೀತು ನೋಡಿರ್ತೀರಿ ನಿಮ್ಮ ಬ್ಲಾಗ್ದೊಳಗೆ
ಎರಡು ಉಳ್ಕೊಂಡವ್ರಿ ಬಟ್ ತೆಗೆದು ಇಟ್ಟಿದ್ನ ಇದೇನ್ ನನಗೇನು ಯೂಸ್ ಆಗಂಗಿಲ್ಲ ಅಂತ ಹೇಳಿ ಇದೇನೈತಿ ಈಗ ಹಜಿದ್ರೊಳಗಾಕತ್ತೀನಿ ಗಮ್ಮ ನಂಗ ಹಜರಿ ಚೂಡ ಕಲರ್ನು ಮಸ್ತ್ ತೆಗೆವು ಏನು ನಾನು ಶೂಟಿಂಗ್ ಮಾಡಕ್ ಹೋಗ್ಲಿಲ್ಲ ಫ್ರೆಂಡ್ಸ್ ಅವತ್ತು ತೆಗೈತ್ ನೋಡ್ರಿ ಹೆಂಗೂ ಭಾಳ ಸರಿಸೆ ಈ ನನ್ನ ಮಗನ ಕೂಡ ಎಕ್ಕರ್ಲಾಡೋದು ಭಾಳ ಅಂದ್ರೆ ಭಾಳ ವಜ್ಜೆ ಐತೆ ನೋಡ್ರಿ ಕೆಲಸ ಹೌದಿಲ್ ಪಿಲೆ ಶೇಂಗಾ ಹೊಡೆದಿದ್ನೇ ರೀ ಬೊಳ್ಳೆ ಸುಲ್ದಿದ್ನ್ಯಾ ಇಲ್ಲೆಲ್ಲ ಕೈ ಬಿರುಕ್ 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 ಬಿಟ್ಟಂಗೆ ಆಗ್ಬಿಟ್ಟೈತಿ ಹೆಬ್ಬಳು ಈಗ ಚೂಡ ತುಂಬ ಆಯ್ತಿನಂದ್ರೆ ಒಂದ್ಸಲ ಬಗ್ 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 ಅನ್ನಂಗೆ ಹಾಕತ್ತದ ರೀ ಉರಿಯಕತ್ತದ ಕಂಟಪಟ್ಟಿ ಏನು ಮಾಡಬೇಕು ಮಾಡಬೇಕ್ರಿ ಮನೆ ಕೆಲಸ ಬಿಟ್ಟು ನಡೆಯಂಗಿಲ್ಲ ಹಬ್ಬ ಹರಿದಿನ ಬಂದವಪ್ಪ ಅಂತಂದ್ರೆ ಡಬಲ್ 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 ಕೆಲಸ ಆಗ್ತವಲ್ಲ ಹೆಣ್ಮಕ್ಳಿಗೆ ಹೆಣ್ಮಕ್ಳೇ ಸ್ಟ್ರಾಂಗ್ ಉಗುರು ಅಂತೇಳಿ ಹೇಳ್ಯಾರ ನೋಡ್ರಿ ಭಾಳ ಅಂದ್ರೆ ಭಾಳ ತಿಳುವಳಿಕೆ ಇದ್ದರೆ ಹೇಳ್ಯಾರ ಅಂತ ಅನ್ಕೋತೀನಿ ಮತ್ತು ನೆಕ್ಸ್ಟ್ ನಾಳೆಗೆ ಹಬ್ಬ ದಿನದೊಳಗೆ ಏನೆಲ್ಲ ಇರ್ತೈತಿ ಏನು ಮಾಡ್ತೀವಿ ಅಂತೇಳಿ ಶೇರ್ ಮಾಡ್ತೀನಿ ಈ ವಿಡಿಯೋ ಇಷ್ಟೇ ನೋಡ್ರಿ ನೆಕ್ಸ್ಟ್ ಸಿಗೋಣ ಬಾಯ್.